ನನಗೆ ಲೈಫಲ್ಲೇ ಒಂದು ಬಿಗ್ ಎಕ್ಸ್ಪೀರಿಯನ್ಸು ಸಲಾರ್ ಅನ್ನೋದು. ಪ್ರಭಾಸ್ ಸರ್ ಅಂತ ಒಂದು ಇಂಡಿಯನ್ ಪ್ಯಾನ್ ಆ್ಯಕ್ಟರ್, ಪ್ಯಾನ್ ಇಂಡಿಯನ್ ಆ್ಯಕ್ಟರ್ ಇದ್ದಾರೆ, ಅವ್ರ ಜೊತೆ ವರ್ಕ್ ಮಾಡಿರೋದು, ಪೃಥ್ವಿ ಸರ್ ಜೊತೆ, ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಿರೋದು ಅನ್ನೋದು ನನಗೆ ಗೊತ್ತಾದ ಮೇಲಿಂದನೇ ನಾನು ಅದನ್ನು ಆ ಸ್ವೀಟ್ನೆಸ್ನ ಅನುಭವಿಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಫಸ್ಟ್ ಆಫ್ ಆಲ್ ನಾನು ವೆರಿ ಥ್ಯಾಂಕ್ಫುಲ್ ಟು ಪ್ರಶಾಂತ್ ಸರ್, ಅವರಿಗೆ ಫಸ್ಟ್ಗೇನೆ ಲವ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲವ್ ಯು ಪ್ರಶಾಂತ್ ಸರ್. ಬಿಕಾಸ್ ಆಫ್ ಏನಕ್ಕಂದರೆ ಸರ್, ಈ ಸಲಾರ್ ಸಿನಿಮಾದಲ್ಲಿ ವಿಷ್ಣು ಅನ್ನೋ ಪಾತ್ರಕ್ಕೆ ನನಗೆ ಸ್ಪೆಷಲ್ಲಾಗಿ ಅದನ್ನು ಅವರು ಡಿಸೈನ್ ಮಾಡಿದರು. ಮೂಲತಃ ನಾನು ಒಂದು ಜೇಮ್ಸ್ ಸಿನಿಮಾ ಆದಮೇಲೆ ಒಂದಿಷ್ಟು ಕ್ಯಾರೆಕ್ಟರ್ಗಳಿಗೆ ಅಥವಾ ಬೇರೆ ರೋಲ್ಗಳಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಆಕಾಶ್ ಅನ್ನೋ ಒಬ್ಬರು ನನ್ನ ಸ್ನೇಹಿತರು, ಅವರು ಪ್ರಶಾಂತ್ ಸರ್ಗೆ ನನ್ನನ್ನು ರೆಫರ್ ಮಾಡ್ತಾರೆ. ಆ್ಯಂಡ್ ದೆನ್ ಪ್ರಶಾಂತ್ ಸರ್ ನನ್ನನ್ನು ನೋಡಾದಮೇಲೆ ಇಮಿಡಿಯೇಟಾಗಿ ಒಂದು ಕಾಲ್ ಬರುತ್ತೆ, ಇವ್ರನ್ನ ಇಮಿಡಿಯೇಟಾಗಿ ಕರೆಸಿ ಅಂತ. ಸೊ ನಾನೊಂದು ಬೈಟ್ ಮಾಡಿ ಪ್ರಶಾಂತ್ ಸರಿಗೆ ಕಳಿಸ್ತೀನಿ, ಅವರು ಹ್ಯಾಪಿ ಆಗ್ತಾರೆ, ಅಲ್ಲಿಂದ ನನ್ನ ಹೈದರಾಬಾದಿಗೆ ಕರೆಸ್ಕೊತಾರೆ. ನೋಡಿದ ಕೂಡಲೇ ಫಸ್ಟ್ ಒಂದು ಮಾತು ಹೇಳ್ತಾರೆ, ವಿಷ್ಣು ಅಂತ ಕರೀತಾರೆ ಹೋದ ಕೂಡಲೇ. ವಿಷ್ಣು ಫೇರ್ ಆ್ಯಂಡ್ ಲವ್ಲಿ ಆ್ಯಡಲ್ಲಿ ಬರೋ ಥರ ಇದ್ದಾರೆ. ಸೊ ಅವ್ರನ್ನ ಇಮಿಡಿಯೇಟಾಗಿ ಡಲ್ ಮಾಡಿಸ್ಕೊಂಡು ಕಾಸ್ಟ್ಯೂಮ್ ಹಾಕಿಸಿ ಆ್ಯಂಡ್ ಅಸೆಸರೀಸ್ ಎಲ್ಲ ಹಾಕಿಸಿ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಸೊ ಒಂದು ಸತಿ ಪ್ರಶಾಂತ್ ಸರ್ ಎದುರುಗಡೆ ತನ್ನ ನಿಲ್ಲಿಸ್ತಾರೆ, ವಾವ್ ಅಂತ ಹೇಳ್ತಾರೆ. ವಿಷ್ಣು ಅಂತ ನನಗೆ ಕರೆದು ಇಮಿಡಿಯೇಟ್ ಫೋಟೋಶೂಟ್ ಆಗುತ್ತೆ. ನೆಕ್ಸ್ಟ್ ಒಂದು 2 ಡೇಸ್ ಆದಮೇಲೆ ಶೂಟ್ ಸ್ಟಾರ್ಟ್ ಆಗುತ್ತೆ. ಸರ್, ನಾನು ಫಸ್ಟ್ ನನ್ನ ಏನು ಸ್ಕ್ರೀನ್ನ ಸಾರಿ ನನ್ನ ಫಸ್ಟ್ ಶಾಟ್ನ ಅಟೆಂಡ್ ಮಾಡಿರೋದೆ ಪೃಥ್ವಿ ಸರ್ ಆ್ಯಂಡ್ ಪ್ರಭಾಸ್ ಸರ್ ಮೂಲಕ. ಫಸ್ಟ್ ಶಾಟೇ ಪೃಥ್ವಿ ಸರಿಗೆ ಒಂದು ಡೈಲಾಗ್ ಇರುತ್ತೆ ಅವ್ರನ್ನ ಕಿಂಡಲ್ ಮಾಡುವಂಥದ್ದು, ಅಲ್ಲಿವರೆಗೂ ಎಲ್ಲ ನಾರ್ಮಲ್ ಆಗಿತ್ತು ಸರ್, ಮಾಡಿದೆ ನಾನು. ನೆಕ್ಸ್ಟ್ ಮೇಜರ್ ಸೀಕ್ವೆನ್ಸ್ ಬರುತ್ತೆ, ನೀವೆಲ್ಲ ನೋಡಿರ್ತೀರ ಆ ಮಹಾರ ಅನ್ನೋ ಒಂದು ಸೀಕ್ವೆನ್ಸು, ಅದಕ್ಕೋಸ್ಕರ ಒಂದಿಷ್ಟು ಸ್ಪೆಷಲ್ ಏನು ತರಬೇತಿ ಬೇಕಾಗುತ್ತೆ, ಅಥವಾ ಅದನ್ನು ನಾನು ಪ್ರಶಾಂತ್ ಸರಿಂದ ಕೆಲವೊಂದು ಪಡ್ಕೋಬೇಕಾಗತ್ತೆ ಐಡಿಯಾನ, ಮತ್ತೆ ಹೇಳ್ತೀನಿ ಅದನ್ನು. ಸರ್, ನೆಕ್ಸ್ಟ್ ಒಂದು ಮೇಜರ್ ಸೀಕ್ವೆನ್ಸ್ ನಡೀತದೆ. ಮಹಾರ ಅನ್ನೋ ಪ್ಲೇಸನ್ನು ನಾನು ಆಳ್ವಿಕೆ ಮಾಡ್ತಾ ಇರ್ತೀನಿ, ಅಥವಾ ನಮ್ಮ ತಂದೆ ಏನಿರುತ್ತೆ ನಮಗೊಂದಿಷ್ಟು ಪ್ಲೇಸ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಆ ಮಹಾರ ಅನ್ನೋ ಪ್ಲೇಸು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಅಲ್ಲಿರುವಂಥ ಒಂದಿಷ್ಟು ಜನಾಂಗನಾಗಲಿ ಅಥವಾ ಆ ಹೆಣ್ಮಕ್ಕಳಾಗಲಿ ಆ ಪ್ಲೇಸನ್ನು ನಾನು ಆಕ್ರಮಣ ಮಾಡ್ಕೊಳ್ಳೋದಾಗಲಿ, ಅವ್ರ ಮೇಲೆ ಸ್ವಲ್ಪ ದಬ್ಬಾಳಿಕೆ ರೀತಿ ನಡ್ಕೊಳ್ಳೋದಾಗಲಿ, ಅದನ್ನು ಕಟ್ಟುನಿಟ್ಟಾಗಿ ನಾನು ಕೂಡ ಆ್ಯಕ್ಟ್ ಮಾಡೋ ಮೂಲಕ ತೋರಿಸ್ಬೇಕಾಗಿರುತ್ತೆ. ಸೊ ಪ್ರಶಾಂತ್ ಸರ್ ಒಂದು ಮಾತು ಹೇಳ್ತಾರೆ, ಫಸ್ಟ್ ಡೇ ಸೀನೆಲ್ಲ ಮುಗೀತದೆ, ಅಲ್ಲಿವರೆಗೂ ಪ್ರಶಾಂತ್ ಸರ್ ಏನು ಹೇಳಿರಲ್ಲ. ನೆಕ್ಸ್ಟ್ ಹೇಳ್ತಾರೆ, ವಜ್ರಾಂಗ್ ಇಟ್ಸ್ ಅ ಮೇಜರ್ ಸೀಕ್ವೆನ್ಸು, ಇಡೀ ಸಿನಿಮಾಗೆ ಇದೊಂದು ಜೀವಳ ಆಗಿರುತ್ತೆ. ಸೊ ನೀವೊಂದು ಕೆಲಸ ಮಾಡಿ, ಶೂಟ್ ಇದು ಮುಗ್ದಾದ್ಮೇಲೆ ನನ್ನ ನೈಟ್ ಒಂದು 8 ಗಂಟೆ ಹಂಗೆ ಗೆಸ್ಟ್ ಹೌಸಿಗೆ ಬನ್ನಿ ಅಂತ ಹೇಳ್ತಾರೆ. ಪ್ರಶಾಂತ್ ಸರ್ ಕರೀತಾರೆ. ಸೊ ಎಲ್ಲ ಫುಡ್ ಗಿಡ್ ಎಲ್ಲ ರೆಡಿ ಇರುತ್ತೆ, ಫಿಶ್ ಗಿಶ್ ಎಲ್ಲ ಊಟ ಮಾಡ್ತೀವಿ. ನೆಕ್ಸ್ಟ್ ಪ್ರಶಾಂತ್ ಸರ್ ಸೀನ್ ಪೇಪರ್ ತೊಗೊಂಬರ್ತಾರೆ, ಖುದ್ದಾಗಿ ನನ್ನ ಎದುರುಗಡೆ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ಪ್ರಶಾಂತ್ ಸರ್, ವಜ್ರಂಗ್ ನಂಗೆ ಬಾಡಿ ಲ್ಯಾಂಗ್ವೇಜ್ ಜಾಸ್ತಿ ಬೇಡ, ಇಷ್ಟೇ ಬೇಕು, ನೀವು ಸ್ಟೇಬಲಾಗಿರಬೇಕು, ಸ್ಟೇಬಲಾಗೇ ಎಲ್ಲದನ್ನೂ ತೋರಿಸ್ಬೇಕಂತ ಪ್ರಶಾಂತ್ ಸರ್ ಹೇಳ್ಕೊಡ್ತಾರೆ. ಕೋ ಡೈರೆಕ್ಟರ್ ಇರ್ತಾರೆ, ಇನ್ನು ಮುರುಳಿ ಅಂತ ಒಬ್ಬ ಅಸ್ಟೆಂಟ್ ಡೈರೆಕ್ಟ್ರು ಆ್ಯಂಡ್ ಆಕಾಶ್ ಇರ್ತಾರೆ, ಎಲ್ರಿಗೂ ಪ್ರಶಾಂತ್ ಸರ್ ಹೇಳ್ತಾರೆ ಹಿಂಗೆ ಹಿಂಗೆ ಬರಬೇಕು, ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರಿ ಅಂತ. ನಾನು ಒಂದು ಸತಿ ಮಾಡಿ ತೋರಿಸ್ತೀನಿ, ಫಸ್ಟ್ ಸತಿನೇ ಓಕೆ ಅಂದ್ಬಿಡ್ತಾರೆ ಪ್ರಶಾಂತ್ ಸರ್, ನಂಗೆ ಇಷ್ಟೇ ಬೇಕು, ಇಷ್ಟನ್ನೇ ನಾಳೆ ಕೂಡ ಮಾಡಿ ಅಂತ. ಸೊ ಇಡೀ ದಿನ ಆ ಸೀನ್ ನಡೀತದೆ. ಸರ್ ಕೂಡ ಹ್ಯಾಪಿ ಆದರು, ನನಗೆ ಹೇಳಿದ್ರು ಚೆನ್ನಾಗಿ ಬಂತು ವಜ್ರಾಂಗ್, ಐ ಆಮ್ ವೆರಿ ಹ್ಯಾಪಿ, ಕಂಟಿನ್ಯೂ ಮಾಡಿ ಈ ಸೀನ್ನ ಅಥವಾ ಈ ಸೀಕ್ವೆನ್ಸ್ನ ಇದೇ ಥರ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಎಪಿಸೋಡ್ವರೆಗೂ ಅಂತ ಹೇಳ್ತಾರೆ. ಫೈನಲಿ ನೀವೆಲ್ಲ ನೋಡಿರ್ತೀರ, ಔಟ್ಪುಟ್ ಚೆನ್ನಾಗಿ ಬಂದಿದೆ, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ವಿಷ್ಣು ಕ್ಯಾರೆಕ್ಟ್ರಿಗೆ. ಎಲ್ರಿಗೂ ವಜ್ರಾಂಗ್ ಅಂತ ಕರೆಯೋದನ್ನ ಮರ್ತುಬಿಟ್ಟಿದ್ದಾರೆ, ಎಲ್ಲರೂ ವಿಷ್ಣು ಅಂತ ಕರೀತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಸರ್. ಯಾ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.